ಇನ್ನು ಗೃಹ ಸಚಿವರು ಕೊಟ್ಟಂತಹ ಈ ಹೇಳಿಕೆ ಅಂದ್ರೆ ಏನು ಆಕಸ್ಮಿಕವಾಗಿ ಕಲ್ಲು ತೂರಾಟ ಆಯಿತು ಅಂತ ಹೇಳಿದ್ರಲ್ಲ, ಈ ಹೇಳಿಕೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಗರಂ ಆಗಿದ್ದಾರೆ. ಇದೆಂತಹ ಹೇಳಿಕೆ ಅಂತ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈ ತರ ಹೇಳಿಕೆಯನ್ನ ಕೊಡ್ತಾರೆ ಅಂತ ಅಂದ್ರೆ ಇವ್ರಿಗೆ ಏನ್ ಹೇಳೋಣ ಅಂತ ಸಿಕ್ಕಾಪಟ್ಟೆ ಗರಂ ಆಗಿದ್ರು. ಬನ್ನಿ ಜೋಶಿ ಅವರು ಏನ್ ಮಾತಾಡಿದ್ದಾರೆ ಅನ್ನೋದನ್ನ ನೋಡೋಣ. ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೇಳಿಕೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು. ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಅವರು ಇದೆಂತ ಹೇಳಿಕೆ ಅಂತ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸಿಟ್ಟಿನಿಂದ ಮಾತನಾಡಿದ್ದಾರೆ ಜೋಶಿ ಅವರು. ದೈವದಿಂದ ಯಾವುದೇ ಪ್ರಾಣಹಾನಿ ಆಗಿಲ್ಲ, ಅದನ್ನು ಮುಂದೆ ಈ ರೀತಿ ಆಗಲಾರದಂದೇ ಕ್ರಮ ತೆಗೆದು ಇದೊಂದು ಸಣ್ಣ ಘಟನೆ, ಇದನ್ನು ಕೋಮು ಗಲಭೆ ಎಂದು ಬಿಂಬಿಸಬೇಡ್ರಿ. ಏನು ನಾನ್ ಸೆನ್ಸ್ ಮಾತಾಡ್ತಾರೆ, ಯಾರೇ ತಪ್ಪಾಡಿದ ವಿಷಯ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಸರ್ಕಾರದಲ್ಲಿ ಆಡಳಿತ ನಡೆಸುವಂಥವ್ರು ನೀತಿಯಾಗಿರಬೇಕು. ಸರ್ಕಾರ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಸಲುವಾಗಿ ಸುಂದರತನೆ ಮಾಡಿದರೆ ಅವಾಗ ಮತಾಂಧ ಶಕ್ತಿಗಳು ಹತ್ತಿ ಕುಣಿಯಕ್ಕೆ ಶುರು ಮಾಡ್ತಾವೆ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ರಾಹುಲ್ ಗಾಂಧಿ ಅವರ ನಿನ್ನಿನ ವರ್ತನೆಯನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ಅಲ್ಲ, ಅವ್ರು ಏನು ಸರಿ ಆಗಬೇಕು ಅಂತ ಅಪ್ಪಾಡ ಅದನ್ನು ಸಂಬಂಧಿಸಿದ ಪ್ರಮುಖರಿಗೆ ಅವ್ರು ಮಾತಾಡಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಮತ್ತು ಪಾರ್ಟಿಯೊಳಗೆ ಸರಿ ಮಾಡುವನ್ನೋಂಥದ್ದು ಒಂದು ಪ್ರಕ್ರಿಯೆ ನಡೆದಿರ್ತದೆ. ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರಾಗಿದ್ದರು. ಅವರು ಯಾವ ಹಿನ್ನೆಲೆ